ವೀಕ್ಷಕರೇ ನಿಮ್ಮ ರಾಶಿಯ ಎಂದಿನ ದಿನ ಭವಿಷ್ಯ ಅಂದರೆ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಮಾರ್ಚ್ ಮೂವತ್ತು ಎರಡು ಸಾವಿರದ ಶನಿವಾರ ಶ್ರೀ ಶೋಭಾಕೃತ್ನಾಮ ಸಮಸ್ತರ ಪಾಲ್ಗುಣ ಮಾಸ ಶಶಿಋತು ಉತ್ತರಾಯಣ ಕೃಷ್ಣ ಪಕ್ಷ ಇವತ್ತು ರಂಗಪಂಚಮಿ ಇರತಕ್ಕಂಥದ್ದು ಸೂರ್ಯೋದಯ ಆರು ಗಂಟೆ ಹದಿನೇಳು ನಿಮಿಷಕ್ಕಾದರೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕಾಗುತ್ತೆ ಸೂರ್ಯ ರಾಶಿಯಲ್ಲಿರ್ತಾರೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿರ್ತಾರೆ ಪಂಚಮಿ ತಿಥಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದ ತನಕ ರಾತ್ರಿ ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಅನುರಾಧ ನಕ್ಷತ್ರ ಹತ್ತು ಗಂಟೆ ಮೂರು ನಿಮಿಷದ ತನಕ ರಾತ್ರಿ ತದನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುವಂಥದ್ದು ಕೌಲವಕರಣ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೆ ಬೆಳಿಗ್ಗೆ ತದನಂತರ ತೈತ್ಯಲಕರಣ ಪ್ರಾರಂಭ ಆಗುತ್ತೆ ಸಿದ್ಧಿಯೋಗ ಇದೆ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೆ ರಾತ್ರಿ ತದನಂತರ ವ್ಯತಿಪಾತ ಯೋಗ ಪ್ರಾರಂಭ ಆಗುವಂಥದ್ದು ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ರಾಹುಕಾಲ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಮಗಂಟ ಕಾಲ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ದುರ್ಮುಹೂರ್ತ ಇದೆ ಅಂದರೆ ದುಷ್ಟ ಮುಹೂರ್ತ ಇದೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥ ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಆಕರ್ಷಕವಾಗಿರತಕ್ಕಂತಹ ವರ್ತನೆ ಇರುತ್ತಲ್ಲ ಅದು ಎಲ್ಲರ ಗಮನವನ್ನು ಸೆಳೀತದೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರ್ದೋ ಒಂದು ಜನಗಳ ಒಂದು ಬಿಂದುವಾಗಿರ್ತೀರಿ ಜನಗಳಲ್ಲಿ ನೀವೇ ಒಂದು ಬಿಂಬಿಸ್ತೀರಿ ನಿಮ್ಮ ನಿಮ್ಮ ಒಂದು ಇರುವಿಕೆಯಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಗಳು ಇದೆ ಸಾಯಂಕಾಲ ನಿಮಗೆ ದುಡ್ಡಿನ ಒಂದು ಪ್ರಯೋಜನಗಳಾಗುವಂತಹ ಸಾಧ್ಯತೆಗಳು ಏನು ನೀವು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕಂಥ ಒಂದು ಫಲ ನಿಮಗೆ ಸಿಗುತ್ತೆ ಇನ್ನು ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಮರಳಿ ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಪೋಷಕರಿಗೆ ಇವತ್ತು ಯಾವುದೋ ಒಂದು ಮಹತ್ವಾಕಾಂಕ್ಷೆಯ ವಿಷಯಗಳನ್ನ ಅಹ್ ಬಹಿರಂಗಪಡಿಸ್ಲಿಕ್ಕೆ ಇದು ಸರಿಯಾದ ಸಮಯ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹೊಸ ವಿಚಾರಗಳು ಹೊಸ ಆಲೋಚನೆಗಳು ಅಥವಾ ಗುಪ್ತವಾದಂತಹ ಯೋಜನೆಗಳನ್ನು ನೀವೇನಾದರೂ ಇಟ್ಕೊಂಡಿದ್ರೆ ಅದನ್ನು ಹಿರಿಯರ ಮುಂದೆ ಹೇಳೋದಕ್ಕೆ ಹಿಂದೆಟ್ಟು ನೀವು ಹಾಕ್ತಾ ಇದ್ರೆ ದಯವಿಟ್ಟು ನೀವು ಇವತ್ತು ಹೇಳ್ಬೋದು ಅದು ತುಂಬಾ ಒಳ್ಳೆಯ ಸಮಯ ಅದನ್ನು ಹೇಳಕ್ಕೆ ಹಾಗಾಗಿ ಅವರು ಕೂಡ ಅದನ್ನು ಸ್ವೀಕರಿಸ್ತಾರೆ ಆಮೇಲೆ ಕ್ಷಮಿಸ್ತಾರೆ ಆಮೇಲೆ ಬೆಂಬಲಿಸ್ತಾರೆ ಈ ರೀತಿ ಆಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ ಇನ್ನು ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ನೀಡುವಂತಹದ್ದು ಇದೆಯಲ್ಲ ಅದು ಬಹಳ ಸಂತೋಷವನ್ನ ನಿಮಗೆ ತಂದು ಕೊಡುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಕೆಲವೊಂದು ವಿಚಾರಗಳ ಕಡೆ ಬಹಳಷ್ಟು ಗಮನ ಹರಿಸಬೇಕಾಗಿದೆ ಕೆಲವೊಂದು ನೆಗ್ಲೆಕ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಕೆಲಸದ ಮೇಲೆ ಆಗಿರ್ಬೋದು ಆರೋಗ್ಯದ ಮೇಲೆ ಆಗಿರ್ಬೋದು ಮಾಡುವಂತಹ ನಿಮ್ಮ ಕಾರ್ಯಗಳ ಮೇಲೆ ಸ್ವಲ್ಪ ಇನ್ನೂ ಒಂದಿಷ್ಟು ಗಮನವನ್ನ ಬೇಕಾಗುತ್ತೆ ಜಾಸ್ತಿ ಹೆಚ್ಚಿನ ಒಲವನ್ನ ಬೇಕಾಗುತ್ತೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಇನ್ನೂ ಸಾಲದು ಈಗಿರುವಂತದ್ದು ಇನ್ನೂ ಸಾಲದು ಇದಕ್ಕಿಂತಲೂ ಇನ್ನೂ ಹೆಚ್ಚಿಂದ ಏನಾದ್ರೂ ನೀವು ಶ್ರಮ ಬಹಳ ಅನುಕೂಲ ಆಗುತ್ತೆ ಬಹಳ ಖುಷಿಯಾಗಿ ನೀವು ಜೀವನ ಮಾಡಬಹುದು ಸಂತೋಷವಾಗಿ ಕೂಡ ಇರ್ಬೋದು ಈ ಪ್ರೇಮಿಗಳು ಏನಾಗುತ್ತೆ ಒಂದು ಅನುಕೂಲಕರವಾದ ವಾತಾವರಣ ಇರುತ್ತೆ ಪ್ರೇಮಿಗಳಿಗೆ ಏನಾಗುತ್ತೆ ತೆಗೆದುಕೊಂಡಿರುವಂತ ನಿರ್ಧಾರಗಳು ಸರಿ ಅಂತ ಅನ್ಸುತ್ತೆ ಆ ನಿರ್ಧಾರಗಳನ್ನ ಬೇಗ ಕೈಗೂಡಬೇಕು ಅನ್ನುವಂತಹ ಯೋಚನೆಯಲ್ಲಿ ನೀವು ಮುನ್ನೆ ಮುಂದೆ ನುಗ್ಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ವಿಚಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವು ಸುತ್ತಮುತ್ತ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಹೊಸ ಕೌಶಲ್ಯಗಳು ಹೊಸ ತಂತ್ರಜ್ಞಾನಗಳು ಹೊಸ ಯೋಜನೆಗಳು ಏನನ್ನಾದರೂ ಡಿಫರೆಂಟ್ ಆಗಿ ಮಾಡೋದಕ್ಕೆ ಬಹಳ ಅನುಕೂಲಕರವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ನಿಮ್ಮ ವೃತ್ತಿಯಲ್ಲಿಯೂ ಕೂಡ ನೀವು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಅದು ಪ್ರೇರೇಪಣೆ ಮಾಡುತ್ತೆ ಇವತ್ತಿಲ್ಲದೆ ಇದ್ರೂ ಕೂಡ ಬರುವಂತಹ ದಿನಗಳಲ್ಲಿ ಅದು ಪ್ರೇರಣೆ ನೀಡುವಂತಹ ಸಾಧ್ಯತೆಗಳು ಜನಗಳ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆಯಿಂದ ಕುಟುಂಬದ ಪರಿವಾರದ ಪರಿವಾರದಿಂದ ಹೊರಗಡೆ ವಾಸ ಮಾಡತಕ್ಕಂತಹ ಜನರು ಕುಟುಂಬದ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡುವಂಥದ್ದಾಗಿರ್ಬೋದು ಅವ್ರ ಜೊತೆಯಲ್ಲಿ ಕಾಲ ಕಳೆಯುವಂತಹ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅಂದರೆ ದೂರ ಇರುವಂಥವರು ಬಂದು ಭೇಟಿಯಾಗಿ ಕಾಲ ಕಳಿಬೋದು ಅಥವಾ ಫೋನ್ನಲ್ಲಾದರೂ ಕೂಡ ಸಮಯವನ್ನು ಕೊಟ್ಟು ಮಾತಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಏಕಾಂತದಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಿ ಒಬ್ಬರೇ ಒಬ್ರೇ ಇದ್ದು ಒಬ್ಬರೇ ಯೋಚನೆ ಮಾಡುವಂತಹ ವಿಚಾರವನ್ನ ನಿಮ್ಮ ತಲೆಯಲ್ಲಿ ಬರುತ್ತೆ ಆಮೇಲೆ ಈ ಪತ್ನಿಯರ ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತೆ ಅದನ್ನ ಮಾತಾಡೋದ್ರ ಮೂಲಕ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ ಮೇಷರಾಶಿಯವರು ಇವತ್ತು ಮನಸ್ಸು ಯಾಕೋ ಸ್ವಲ್ಪ ದುರ್ಬಲ ಇದ್ದವ್ರ ತರ ಅನಿಸಿದ್ರು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸಮಸ್ಯೆಗಳು ಕ್ಲಿಯಾರಿಟಿ ಆಗುತ್ತೆ ಕೆಲವೊಂದು ಹಣಕಾಸಿನ ಒಳಹರಿವು ಆರೋಗ್ಯದ ಪ್ರಗತಿ ಜನಗಳ ತೊಂದರೆಗಳು ದೂರಾಗಿ ಮಾನಸಿಕವಾಗಿರತಕ್ಕಂತಹ ಒಂದು ನೆಮ್ಮದಿಗಳು ಮೇಷರಾಶಿಯವರಿಗೆ ಸಿಗುವಂಥ ಸಾಧ್ಯತೆಗಳು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ನೀವು ಊಟ ಮಾಡತಕ್ಕಂಥ ಆಹಾರವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು ನೀವು ಹೆಚ್ಚಿನ ಈ ಕ್ಯಾಲೋರಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಹಿಂಗೂ ಆಗುತ್ತೆ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಕ್ಯಾಲೋರಿ ಆಹಾರ ಹೆಚ್ಚಾಗಿ ಅಂತಲ್ಲ ಅದರ ಜೊತೆ ಜೊತೆಗೆ ಯಾವುದೇ ಆಹಾರ ಸೇವನೆ ಮಾಡಿ ಹಿತವಾಗಿರಲಿ ಮಿತವಾಗಿರಲಿ ಸಾಧ್ಯವಾದಷ್ಟು ಶುಚಿತ್ವದ ಕಡೆ ಹೆಚ್ಚಿನ ಅರಿವನ್ನು ಇಟ್ಟುಕೊಂಡು ನೀವು ಆಹಾರವನ್ನು ಸೇವನೆ ಮಾಡಿ ಆ ಥರ ಮಾಡೋದರಿಂದ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದು ಇನ್ನು ಬಯಸದೆ ಇವತ್ತು ಯಾವುದೇ ಅತಿಥಿ ಮನೆಗೆ ಬರ್ಬೋದು ಅಥವಾ ನೀವು ಯಾವುದೇ ಅತಿಥಿಯಾಗಿ ಯಾರದೇ ಮನೆಗೆ ಹೋಗ್ಬೋದು ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಸ್ವಲ್ಪ ನಿಮ್ಮ ಮುಖ್ಯವಾದಂತಹ ಕೆಲಸಗಳು ಮುಂದೂಡುವಂತಹ ಸಾಧ್ಯತೆಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹಾಗಾಗಿ ತೀರಾ ಅವಶ್ಯಕತೆ ಇದ್ರೆ ಸಮಯವನ್ನು ಕೊಡಿ ಇಲ್ಲದೇ ಇದ್ರೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒಲವನ್ನು ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಒಳ್ಳೆದಾಗುತ್ತೆ ಜೊತೆಗೆ ಮನೆಯ ವಸ್ತುಗಳನ್ನ ಏನಾದರೂ ಸರಿಪಡಿಸೋದಕ್ಕೆ ಹಳೆಯ ಸಾಮಾನುಗಳನ್ನು ನವೀಕರಣಗೊಳಿಸೋದಕ್ಕೆ ಮನೆಯಲ್ಲಿ ಏನಾದರೂ ಒಂದು ಬೇಕು ಬೇಡಗಳನ್ನು ಯಾವುದೋ ಒಂದು ವಸ್ತುಗಳನ್ನು ತಂದು ಕೊಡೋದಕ್ಕೆ ಈ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂತಹ ದುಡ್ಡನ್ನು ಖರ್ಚಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಹಣಕಾಸಿನ ಮೇಲೆ ಹಿಡಿತವನ್ನ ಇಟ್ಟುಕೋಬೇಕಾಗತ್ತೆ ಅಂಕುಶವನ್ನು ಹಾಕೊಳ್ಳುವಂಥದ್ದು ಹಣಕಾಸಿನ ಬಗ್ಗೆ ಬಹಳ ಒಳ್ಳೆಯ ವಿಚಾರ ಹಾಗಾಗಿ ಇದ್ರ ಬಗ್ಗೆ ನೀವು ಪ್ರಯತ್ನ ಮಾಡಬೇಕು ಜೊತೆಗೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಯಿಂದಾಗಿ ಕೆಲವೊಂದು ಕೆಲಸ ಕಾರ್ಯಗಳ ಮೇಲೂ ಕೂಡ ಪರಿಣಾಮಗಳಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಾಗಿ ಹೆಚ್ಚಿನ ಒತ್ತನ್ನ ನೀವು ಕೊಡುವಂತಹ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರು ಏನು ಅವರ ಅವಶ್ಯಕತೆಗಳಿದೆ ಅದನ್ನು ಸರಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದು ನಿಮಗೆ ಬಹಳ ಅನುಕೂಲತೆಯನ್ನು ತಂದುಕೊಡುತ್ತೆ ಈ ವಿಶೇಷವಾಗಿ ಪ್ರೇ ಪ್ರೇಮಿಗಳು ಗಂಟೆಗಟ್ಟಲೆ ಗಟ್ಲೆ ಫೋನ್ನಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಸಮಯ ಕಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಸಾಧ್ಯತೆಗಳಿದೆ ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಹಿರಿಯರಿಂದ ಅಥವಾ ಮಧ್ಯವರ್ತಿ ನಿಮಗಿಂತ ಕೆಳಗಡೆ ಇರುವಂಥವರಿಂದ ಅವ್ರ ಕಡೆಯಿಂದ ಒಳ್ಳೆ ಬೆಂಬಲ ಸಿಕ್ಕಾಗ ಕೆಲಸ ಮಾಡೋದಕ್ಕೂ ತುಂಬಾ ಈಜಿ ಆಗುತ್ತೆ ಖುಷಿ ಆಗುತ್ತೆ ಕೆಲಸವನ್ನು ಪ್ರೀತಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಇದೊಂದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಹೆಚ್ಚಾಗಿ ದೂರದ ಸ್ಥಳದಿಂದ ಸ್ವಲ್ಪ ಶುಭ ಸುದ್ದಿಗಳು ಏನಾದರೂ ಸಮಾಚಾರಗಳನ್ನ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಪ್ರೇಮಿಗಳು ನಾನು ಹೇಳಿದ್ನೆಲ್ಲ ಟೈಮ್ ಪಾಸ್ ಮಾಡೋದೇ ಹೆಚ್ಚಾಗ್ತಾ ಇದೆ ಹಾಗಾಗಿ ಸ್ವಲ್ಪ ದಯವಿಟ್ಟು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ವೈವಾಹಿಕ ಜೀವನದಲ್ಲಿ ಒಂದು ಕಠಿಣ ಹಂತ ಮುಗಿಸಿದ ಮೇಲೆ ಒಂದು ಸಂತೋಷ ಸಿಗುವಂತಹ ಒಂದು ವಾತಾವರಣ ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಭರಸೆ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ ಮೂರು ಮಿಥುನ ರಾಶಿ ಮಿಥುನ ರಾಶಿ ನೋಡಿ ಅತ್ಯಂತ ಪ್ರಭಾವಿ ಜನರಿಗೆ ಬೆಂಬಲ ನೀಡುವಂಥದ್ದು ನೈತಿಕ ಸ್ಥೈರ್ಯವನ್ನ ಹೆಚ್ಚು ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ದೊಡ್ಡ ವ್ಯಕ್ತಿಗಳು ನಿಮಗಿಂತಲೂ ಒಂದು ದೊಡ್ಡ ವ್ಯಕ್ತಿಗಳು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಪ್ರಭಾವಿ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನ ಇಟ್ಕೊಳ್ತಕ್ಕಂಥದ್ದು ಅವರಿಗೆ ಬೆಂಬಲವನ್ನ ಕೊಡುವಂಥದ್ದು ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ಸಮಾಧಾನವನ್ನ ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಈ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸ್ತವೆ ಕೆಲವೊಂದು ಕಠಿಣವಾದಂಥ ಸನ್ನಿವೇಶಗಳು ಹಣಕಾಸಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳನ್ನು ಸಿಕ್ಕಾಪಟ್ಟೆ ಅನುಭವಿಸಿದಿರಿ ಆ ಆ ಸಮಸ್ಯೆಗಳು ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಾಕಿ ಇರತಕ್ಕಂತಹ ಮನೆ ಕೆಲಸಗಳು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಏನೋ ಒಂದು ಕೆಲಸ ಮಾಡಬೇಕು ಅದು ಅರ್ಧಕ್ಕೆ ನಿಂತಿದೆ ಅದು ಮಾಡಬೇಕಾಗಿದೆ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಅನ್ನುವಂತಹ ಕೆಲಸಗಳು ಇದ್ದರೆ ಅಪ್ಪಿತಪ್ಪಿ ನೀವು ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನಗಳನ್ನ ಪಡಬಹುದು ಆದ್ರೂ ಪೂರ್ಣ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇನ್ನು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಸ್ವಲ್ಪ ಆತಂಕಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಅದು ಕೆಲಸದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿರ್ಬೋದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನ ತಂದು ಕೊಡುವಂತ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆ ಕೆಲಸದ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಇನ್ನು ನಿಮ್ಮ ಪ್ರೀತಿ ಸಂಗಾತಿ ಅಹ್ ನಿಮಗೆ ಬಹಳಷ್ಟು ಪ್ರೀತಿ ವಿಸ್ವಾಸಗಳನ್ನ ತೋರಿಸ್ತಾರೆ ನಂಬಿಕೆಗೆ ಅರ್ಹವಾಗಿರತಕ್ಕಂತ ಕೆಲಸಗಳನ್ನ ಮಾಡುವಂಥದ್ದು ಇದರಿಂದ ಮನಸ್ಸಿಗೆ ಬಹಳ ಸಂತೋಷವನ್ನ ತಂದು ಕೊಡುತ್ತೆ ಈ ಪ್ರೇಮಿಗಳಾಗಿರ್ಬೋದು ಪತಿ ಪತ್ನಿಯರಾಗಿರಬಹುದು ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನ ಆನಂದವನ್ನ ತರುವಂತಹ ಸಾಧ್ಯತೆಗಳಿದೆ ಖುಷಿ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನ್ನ ಪತ್ನಿ ಅಥವಾ ನನ್ನ ಪ್ರಿಯತಮೆ ಅಥವಾ ನನ್ನ ಪ್ರಿಯಕರ ಅಥವಾ ನನ್ನ ಪತಿ ತುಂಬಾ ಚೆನ್ನಾಗಿದ್ದಾರೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಭಾವನೆಗಳು ಕೆಲವೊಂದು ಜನರಿಗೆ ಮಿಥುನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸಮಯ ಕಳಿಲಿಕ್ಕೆ ಸಾಕಷ್ಟು ಮಾರ್ಗಗಳಿದೆ ಆದರೆ ಆ ಸಮಯ ಕಳೆಯುವಂಥ ಪ್ರಯತ್ನಗಳನ್ನು ಮಾಡಬೇಡಿ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಖಂಡಿತವಾಗಲೂ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲದೆ ಇದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಲಿ ಮತ್ತೆ ಈ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಅಲದಾಟ ಓಡಾಟ ಮಾಡೋದ್ರಿಂದ ಕೂಡ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ನಿಮಗೇನಾಗಬೇಕಾಗಿದೆ ಜೊತೆಗೆ ನೀವು ಇರುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುವಂಥದ್ದು ಮಿಥುನ್ ರಾಶಿಯವರಿಗೆ ಇವತ್ತು ತುಂಬಾ ಉತ್ತಮವಾದಂತಹ ಫಲವೇ ಇದೆ ಪ್ರಯತ್ನಗಳು ಬೇಕು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು ಕಟಕ ರಾಶಿ ಕಟಕ ರಾಶಿ ನೋಡಿ ಆ ನಿಮ್ಮ ಸಂಗಾತಿ ಇರ್ಬೋದು ನಿಮ್ಮ ಪತ್ನಿ ಇರ್ಬೋದು ಪತಿ ಇರ್ಬೋದು ಅಥವಾ ನಿಮ್ಮ ಮಕ್ಕಳಿರ್ಬೋದು ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಇವ್ರ ಹಿಂಗಿರ್ಬೇಕು ಇವ್ರು ಇದೇ ತರ ಕೆಲಸ ಮಾಡ್ಬೇಕು ಇವ್ರು ಇದೇ ತರ ಇದ್ರೆ ಚೆನ್ನಾಗಿರುತ್ತೆ ಇವ್ರು ಈ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು ನಿಮ್ಮದೇ ಆದಂತ ಕೆಲವೊಂದು ಪ್ಲಾನ್ಸ್ಗಳು ಇರುತ್ತೆ ಬಟ್ ಅದು ಆತರ ಆಗಲ್ಲ ಸ್ವಲ್ಪ ಅಸಮಾಧಾನ ಆಗುತ್ತೆ ಏನಪ್ಪಾ ನಾನು ಅಂದ್ಕೊಂಡಿದ್ದೆ ಒಂದು ಇವರು ಮಾಡ್ತಾ ಇರೋದು ಒಂದಲ್ಲ ಅನ್ನುವಂತಹ ಸ್ವಲ್ಪ ಕೋಪ ತರಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ಕೋಪವನ್ನ ಹಿಡಿತದಲ್ಲಿಟ್ಟುಕೊಂಡು ತಿದ್ದಿ ಬುದ್ಧಿ ಹೇಳುವಂತಹ ಪ್ರಯತ್ನವನ್ನ ಮಾಡಿ ಸಮಸ್ಯೆ ಸರಿ ಆಗುತ್ತೆ ಯಾಕಂತಂದ್ರೆ ಮನೆಯಲ್ಲಿ ಸಾಕಷ್ಟು ಇಂತಹ ಸಮಸ್ಯೆಗಳು ಎಲ್ಲರಿಗೂ ಸಹಜವಾಗಿ ಕಂಡು ಬರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮ ಬಳಿನೇ ಇರುತ್ತೆ ಶಾಂತವಾಗಿ ಇದ್ಕೊಂಡು ಅವರಿಗೆ ಜ್ಞಾನಾರ್ಜನೆ ಮಾಡುವಂಥದ್ದು ಬೋಧನೆ ಮಾಡುವಂಥದ್ದು ಒಳ್ಳೆಯ ದಾರಿಯಲ್ಲಿ ನಡೆಸುವಂಥದ್ದು ಒಳ್ಳೆಯ ನಡಕುವ ನಡವಳಿಕೆ ಕಲಿಸುವಂಥದ್ದು ಒಂದು ತಂದೆ ತಾಯಿಗಳ ಕರ್ತವ್ಯ ಆಗಿರತಕ್ಕಂಥದ್ದು ಹಾಗಾಗಿ ಆ ಆ ದಿಸೆಯಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಅನುಕೂಲ ಆಗುತ್ತೆ ಇನ್ನು ನಿಮ್ಮ ಕೆಲಸವಿದ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಸ್ವಲ್ಪ ಮಾನಸಿಕವಾಗಿ ನಿಮ್ಮ ಶಕ್ತಿ ಕುಂಠಿತಗೊಂಡಿರೋ ತರ ಅನಿಸುತ್ತೆ ಎಲ್ಲ ಒಂದು ಕಡೆ ಹೆಂಗಪ್ಪ ಇದನ್ನೆಲ್ಲ ನಾಳೆ ಕಮಿಟ್ಮೆಂಟ್ ಇದ್ದಾವೆ ಇವತ್ತಿನ ವ್ಯವಹಾರಗಳು ಹೆಂಗ್ ಮಾಡೋದು ಈ ರೀತಿಯಾಗಿ ನೂರ ಎಂಟು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೆ ಆದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಹಂತ ಹಂತವಾಗಿ ಹಂತ ಹಂತವಾಗಿ ನಿಧಾನವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ತಾ ಬನ್ನಿ ಎಲ್ಲ ಸಮಸ್ಯೆಗಳು ಸರಿ ಆಗುತ್ತೆ ಏಕಕಾಲಕ್ಕೆ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ನಾನು ಸರಿ ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ ಶಾಂತವಾಗಿ ಇದ್ಕೊಂಡು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕೆಲಸ ಕೆಲಸ ಮಾಡುತ್ತೆ ಆದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಮನೆಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ನಿಮ್ಮ ಹಣ ಖರ್ಚು ಮಾಡತಕ್ಕಂತ ಸಾಧ್ಯತೆಗಳಿದೆ ಏನೋ ಒಂದು ವಸ್ತು ತೆಗೆದುಕೊಂಡ್ ಬರೋದು ಆ ವಸ್ತು ತಗೊಂಬರೋದ್ರಿಂದ ಹಣ ಖರ್ಚಾಗುವಂಥದ್ದು ಇದರಿಂದ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟುಗಳು ತೊಂದರೆಗಳು ಕೊಡುವಂಥ ದುಡ್ಡು ಇನ್ನೇ ಯಾವುದಕ್ಕೋ ಖರ್ಚು ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಕೂಡ ಬಹಳಷ್ಟು ಮನೆಯ ಆರ್ಥಿಕ ಸ್ಥಿತಿಗತಿಯ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಭವಿಷ್ಯದ ದೃಷ್ಟಿಯಲ್ಲೂ ಕೂಡ ಅನೇಕ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಇನ್ನು ಕೆಲವೊಂದು ಕುಟುಂಬದಲ್ಲಿ ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆ ಮಾಡಬಾರ್ದು ನೀವು ಮ ನೀವು ನಡೆಸ್ಕೊಂಡು ಹೋಗುವಂತಹ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಬಗ್ಗೆ ಆಗಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಯಾವತ್ತೂ ಉದಾಸೀನತೆ ತೋರ್ಲಿಕ್ಕೆ ಹೋಗಬೇಡಿ ಆಗಿಂದಾಗಲೇ ಸಮಸ್ಯೆ ಬಂದಾಗಲೇ ಅದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ಇವತ್ತು ನಿಮ್ಮ ಸಂಗಾತಿ ಏನನ್ನಾದರೂ ಕೆಲಸವನ್ನು ಹೇಳ್ಬೋದು ಅಥವಾ ಅಗತ್ಯ ವಸ್ತುಗಳನ್ನು ತರಲಿಕ್ಕೆ ಹೇಳ್ಬೋದು ಇದರಿಂದ ಸ್ವಲ್ಪ ಖರ್ಚು ಸಹಜವಾಗಿ ಆಗುತ್ತೆ ಆದರೆ ಅದನ್ನು ಅವಶ್ಯಕತೆ ಇರುವಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡಿ ಅದರಿಂದ ನಿಮ್ಗೆ ಸಂತೋಷನೂ ಸಿಗುತ್ತೆ ಸಾಯಂಕಾಲ ಅನಷ್ಟತಿಗೆ ಪ್ರೇಮಿಗಳು ಕೂಡ ಬಹಳ ಖುಷಿ ಖುಷಿಯಾಗಿರ್ತಾರೆ ಪ್ರೇಮಿಗಳದ್ದೇನೋ ಅಂಥದ್ದೇನು ಸಮಸ್ಯೆ ಇಲ್ಲ ಪತ್ನಿಯರು ಕೂಡ ಬಹಳ ಹೊಂದಾಣಿಕೆಯಿಂದ ಇರ್ತಾರೆ ಈ ಪಾಲುದಾರರು ಹೊಸ ಯೋಜನೆಗಳಿಗೆ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅವರೇನೋ ಉತ್ಸಾಹದಲ್ಲಿರ್ತಾರೆ ಬಟ್ ನಿಮಗೆ ಉತ್ಸಾಹ ಇರಲ್ಲ ಬಟ್ ಆಗುತ್ತಾ ಆಗಲ್ಲ ಅನ್ನುವಂತಹ ಗೊಂದಲದಲ್ಲಿ ಇರ್ತೀರಿ ಇನ್ನು ನೀವು ಕೆಲವೊಂದು ಜನರಿಂದ ಏಕಾಂತವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇರ್ಬೋದು ಕುಂತು ಯೋಚನೆ ಮಾಡುವಂಥದ್ದೇನು ತಪ್ಪೇನಿಲ್ಲ ಯೋಚನೆ ಮಾಡಿ ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಪ್ಲಾನ್ಗಳು ಒಳ್ಳೆಯ ಯೋಜನೆಗಳನ್ನು ರೂಪಿಸ್ಕೋಬೋದು ಅನ್ನುವಂಥದ್ದಂತೂ ಸತ್ಯ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಐದು ಸಿಂಹರಾಶಿ ಸಿಂಹರಾಶಿಯವರು ಇವತ್ತು ನೋಡಿ ಕೆಲವೊಂದು ಭಯ ಆತಂಕಗಳು ಮಧ್ಯದಲ್ಲಿಯೇ ಕೂಡ ಹೋರಾಟ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ವ್ಯವಸ್ಥಿತವಾಗಿ ಸಿದ್ಧವಾಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಆಲೋಚನೆಗಳಿದೆಯಲ್ಲ ಅದನ್ನ ಬಹಳಷ್ಟು ಸಕಾರಾತ್ಮಕವಾಗಿ ರೂಪುಗೊಳ್ಳಬೇಕು ನಿಮ್ಮ ಯೋಜನೆಗಳನ್ನು ಸರಿಯಾಗಿ ರೂಪುಗೊಳ್ಳಬೇಕು ನಿಮ್ಮ ಮೈಂಡ್ಸೆಟ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಕಂಡು ಬರ್ತಾ ಇದೆ ಆ ಎಲ್ಲ ಆಪ್ಷನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನು ಮಾಡಿದ್ರೆ ಅದು ನಿಮಗೆ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ತುಂಬಾ ಉತ್ತಮವಾಗಿರತಕ್ಕಂತ ಫಲ ನಿಮ್ಗೆ ಸಿಗುತ್ತೆ ಭವಿಷ್ಯದಲ್ಲಿಯೂ ಕೂಡ ನೀವು ಮಾಡುವಂತಹ ಆಲೋಚನೆಗಳು ಒಳ್ಳೆಯ ಒಂದು ಬದಲಾವಣೆಗಳನ್ನ ಮತ್ತು ನಿಮ್ಮ ವ್ಯಕ್ತಿತ್ವ ವಿಕಸನಗೊಳಿಸೋದಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಇನ್ನು ನೀವೇನಾದ್ರೂ ಪ್ಲಾನೇ ಮಾಡ್ಕೊಳ್ಳಿಲ್ಲ ಪ್ರಯತ್ನಗಳೇನೆ ಮಾಡ್ಲಿಲ್ಲ ಅಂತಂದ್ರೆ ಅದು ಜೀವನವು ವ್ಯರ್ಥ ಆಗುತ್ತೆ ಅನ್ನುವಂತದ್ದನ್ನ ನೀವು ಗಮನಿಸ್ಬೇಕಾಗುತ್ತೆ ಇನ್ನು ಈ ಇವತ್ತಿನ ದಿನ ಕೆಲವೊಂದು ಮನರಂಜನೆ ಅಥವಾ ಹೋರಾಟದ ಸುಧಾರಣೆಗಾಗಿ ಹೆಚ್ಚು ಹಣವನ್ನ ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳು ನಿಮಗ್ ಕಂಡು ಬರುತ್ತೆ ಖರ್ಚು ಮಾಡೋದಂತೂ ರಾಶಿಯವರಿಗೆ ಹೊಸದೇನಲ್ಲ ಕೈಯಲ್ಲಿ ದುಡ್ಡಿದ್ದ ಮಾತ್ರಕ್ಕೆ ಅದು ಹೆಂಗ ಬೇಕಾದ್ರೂ ಹಂಗೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಅದು ಒಂದು ವೀಕ್ನೆಸ್ ಪಾಯಿಂಟ್ ನಿಮ್ದು ಈ ದುಡ್ಡು ಖರ್ಚು ಮಾಡೋದ್ರ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಬೇಕಾಗತ್ತೆ ಅವಶ್ಯಕತೆ ಇರುವಂತಹ ವಸ್ತುವನ್ನು ನೀವು ಖರೀದಿ ಮಾಡಿ ಅವಶ್ಯಕತೆ ಇಲ್ಲದಿದ್ರೆ ಬಿಟ್ಟು ಹಾಕಿ ಇನ್ನು ನೀವು ಮಾಡುವಂತ ಕೆಲಸದ ಸಮಯದಲ್ಲಿ ಆ ಸ್ವಲ್ಪ ಮನೆಗೆ ಸಂಬಂಧಿಸಿರ್ತಕ್ಕಂತಹ ವಿಚಾರಕ್ಕೆ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ನೀವು ಕೆಲಸ ಮಾಡ್ತಾ ಇದ್ರೆ ನಿಜ ಆದ್ರೆ ಮನೆಗೆ ಬೇಕಾಗಿರುವಂತಹ ವಸ್ತು ವಸ್ತುಗಳ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಆಗಲಿ ಕೆಲಸಗಳ ಬಗ್ಗೆ ಆಗಲಿ ಯೋಚನೆ ಮಾಡುವಂಥದ್ದು ಯೋಜನೆಗಳನ್ನು ರೂಪಿಸ್ಕೊಳ್ಳುವಂತಹ ಸಾಧ್ಯತೆ ಅಲ್ಲೂ ಕೂಡ ನಡೆಯುತ್ತೆ ಮತ್ತೆ ಬೇರೆ ಕಡೆಯಿಂದ ಯಾವುದೇ ಅಮೂಲ್ಯವಾದ ಉಡುಗೊರೆ ಅಥವಾ ಅಮೂಲ್ಯವಾದ ಮಾತುಗಳು ಕೇಳುವಂತಹ ಸಾಧ್ಯತೆಗಳು ಕಂಡು ಕೆಲವೊಂದು ಕ್ಷಣಗಳು ಇದೆಯಲ್ಲ ಅದನ್ನ ಅನುಭವಿಸಬೇಕಾಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದಾಗ ಮಾತ್ರ ಜೀವನದಲ್ಲಿ ಖುಷಿ ಪಡುವಂತಹ ಸಾಧ್ಯತೆಗಳು ಬರ್ತವೆ ಇನ್ನು ಈ ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಯಾವುದೇ ಒಂದು ಉಡುಗೊರೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ ಮತ್ತು ಮಾತು ಕೊಡ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆಯಿಂದ ಕೊಡಿ ಅದು ನಿಮಗೆ ಆಗತ್ತಾ ಆಗುತ್ತೆ ಅನ್ನೋದಾದ್ರೆ ಕೊಡಿ ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ ಆದ್ರೆ ಸುಮ್ನೆ ಅವರಿಗೆ ಓಲೈಕೆಗಾಗಿ ಮಾತು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಅದರಿಂದ ಬರುವಂತ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಏನು ಇಡೀ ದಿನ ಆ ಸ್ವಲ್ಪ ಅಂತೂ ಸಿಗುತ್ತೆ ಏನಾಗುತ್ತೆ ಸರಿಯಾದ ಸಮಯಕ್ಕೆ ಹೇಳೋದು ಸಮಯ ಸಮಯಕ್ಕೆ ಕೆಲಸ ಆದಾಗ ನಿಮಗೆ ಖಾಲಿ ಇದ್ದವ್ರ ತರ ಅನಿಸುತ್ತೆ ಆ ತರ ಒಂದು ಭಾವನೆಗಳು ನಿಮಗೆ ಬರುತ್ತೆ ಖಾಲಿ ಇರುವಂತಹ ಸಮಯದಲ್ಲಿ ನೀವು ಟಿ ವಿ ನೋಡೋದಾಗ್ಲಿ ಚಲನಚಿತ್ರಗಳು ಮೊಬೈಲ್ ಮೊಬೈಲಲ್ಲಿ ಬಿಜಿ ಆಗುವಂತಹ ಸಂದರ್ಭಗಳು ಕೂಡ ಕಂಡು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ಖಾಲಿ ಇರುವಂತಹ ಸಮಯ ಇನ್ನು ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಕ್ಕೆ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದು ಕೂಡ ನಿಮಗೆ ಸಹಕಾರಿಯಾಗುತ್ತೆ ಬರುವಂತ ದಿನಗಳಲ್ಲಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಹೇಳ್ತಾ ಪತಿ ಪತ್ನಿಯರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ ಕೆಲವೊಂದು ಅಡ್ಡಿ ಅಡಚಣೆಗಳು ಸಾಕಷ್ಟು ಇದ್ರೂ ಕೂಡ ಆ ಅಡ್ಡಿ ಅಡಚಣೆಗಳ ಮಧ್ಯದಲ್ಲಿಯೂ ಕೂಡ ಗೆಲ್ಲುವಂತಹ ಸಾಧ್ಯತೆ ಪ್ರೀತಿಯೇ ಗೆಲ್ಲುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸಿಂಹರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ ಮೂರು ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರು ಇವತ್ತು ಹಠಮಾರಿತನದ ಧೋರಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಯಾಕಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ಬಹಳಷ್ಟು ನೀವು ಟೈಟ್ ಆಗಿರೋ ತರ ಕಂಡು ಬರುತ್ತೆ ಆ ಕೆಲವೊಂದು ಸಮಯನ ನೀವು ವ್ಯರ್ಥ ಮಾಡೋದಿಲ್ಲ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ ಹಣಕಾಸಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ ಈ ಕಾರಣದಿಂದಾಗಿ ನೀವು ತೆಗೆದುಕೊಂಡಿರುವಂತ ನಿರ್ಧಾರ ವ್ಯರ್ಥವಾಗೋದಿಲ್ಲ ಯಾಕಂತಂದ್ರೆ ಆ ನಿರ್ಧಾರಕ್ಕೆ ನೀವು ಅಂಟಿಕೊಳ್ಳುವಂತ ಸಾಧ್ಯತೆಗಳಿದೆ ಅದರಿಂದ ಏನಾಗುತ್ತೆ ನೀವು ಮಾಡಿರುವಂತ ಪ್ರಯತ್ನ ಫಲಪ್ರದ ಆಗುತ್ತೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೂ ಸಂಪಾ ಒಂದು ಸಂತೋಷದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಆಮೇಲೆ ಈ ಹಣಕಾಸಿನ ಜೊತೆಗೆ ಸಂಬಂಧಗಳಿಗೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಮನೆತನ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ಪತಿಪತ್ನಿಯರಿರ್ಬೋದು ಸಂಬಂಧಿಕರಿರ್ಬೋದು ಇವರ ಜೊತೆಯಲ್ಲಿಯೂ ಕೂಡ ತುಂಬ ತುಂಬ ಲವಲವಿಕೆಯಾಗಿ ಇರುವಂತಹ ಸಾಧ್ಯತೆ ವ್ಯವಹಾರ ವ್ಯವಹಾರಿಕ ರೂಪವಾಗಿ ಸಂಬಂಧ ಸಂಬಂಧದ ರೂಪವಾಗಿ ನೋಡುವಂತಹ ಸಾಧ್ಯತೆಗಳಿದೆಯಲ್ಲ ಅದು ತುಂಬಾ ಉತ್ತಮವಾಗಿರತಕ್ಕಂತಹ ಫಲ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಭವಿಷ್ಯದ ದೃಷ್ಟಿಯಲ್ಲಿ ನೀವು ಮುಂದಿನ ದಿನಮಾನಗಳಲ್ಲಿ ಬರಬಹ ಬರಬಹುದಾದಂತಹ ತೊಂದರೆಗಳು ಸಮಸ್ಯೆಗಳು ಮತ್ತು ಒಳ್ಳೆಯ ಕಾರ್ಯಗಳು ಶುಭ ಕಾರ್ಯಗಳು ಇದ್ರ ಬಗ್ಗೆ ಜಾಸ್ತಿಯಾಗಿ ಯೋಚನೆಯನ್ನ ರೂಪಿಸ್ಕೊಳ್ಳುವಂಥದ್ದು ಪತಿಪತ್ನಿಯರು ಸೇರಿಕೊಂಡು ಯೋಚನೆಯನ್ನ ರೂಪಿಸ್ಕೊಳ್ಳುವಂತ ಸಾಧ್ಯತೆಗಳು ನಿಮ್ಮ ಮದುವೆ ಆಗಿದ್ರೆ ಕಂಡು ಬರ್ತಾ ಇದೆ ಮದುವೆ ಆಗಿಲ್ದಿದ್ರೆ ನೀವೊಬ್ಬರೇ ಯೋಚನೆ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಅದು ಯಶಸ್ವಿ ಕೂಡ ಆಗುತ್ತೆ ಪಕ್ಕಾ ಪ್ಲಾನ್ ಇಟ್ಟುಕೊಂಡು ಆ ಕೆಲಸ ಮಾಡೋದ್ರಿಂದ ಅದು ನಿಮಗೆ ಸಹಕಾರಿ ಆಗುತ್ತೆ ಹೊರತು ಪೂರಕ ಆಗುತ್ತೆ ಮಾರಕ ಆಗಲ್ಲ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಹಂತದಲ್ಲಿದೆ ಆರ್ಥಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಚೇತರಿಕೆಗಳು ನಡೀತಾ ಇದೆ ಬಟ್ ಎಲ್ಲ ಒಂದು ಕಡೆ ನಿಮ್ಗೆ ಸಮಾಧಾನ ಇರ್ಲಿಕ್ಕಿಲ್ಲ ಆದ್ರೆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅದು ಅನುಕೂಲಕರವಾದಂತಹ ದಿನವೇ ಇರುತ್ತೆ ಬರುವಂತ ದಿನಗಳಲ್ಲಿ ಅದರ ಪ್ರಭಾವಗಳು ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವೊಂದು ಭರವಸೆಗಳಿರುತ್ತೆ ಜೀವನದಲ್ಲಿ ನಾನು ಮಾಡೇ ಮಾಡ್ತೀನಿ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಒಂದು ಭರವಸೆ ಇರುತ್ತೆ ಆ ಭರವಸೆ ನಿಮಗೆ ಸಾಕಾರಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನ ನಿಮ್ಮ ಪತಿ ಪತ್ನಿಯರ ಜೊತೆಲಿ ಯಾವುದೇ ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಬೋದು ಥಿಯೇಟರ್ಗೆ ಹೋಗ್ಬೋದು ಅಥವಾ ಮೊಬೈಲಲ್ಲೇ ನೋಡ್ಬೋದು ಟಿವಿಯಲ್ಲಿ ನೋಡ್ಬೋದು ಶಾಂತವಾಗಿ ಆ ಒಂದು ಒಳ್ಳೆ ಖುಷ್ ಖುಷಿಯಾದಂತಹ ವಾತಾವರಣದಲ್ಲಿ ಪತ್ನಿಯರು ಕಂಡು ಬರ್ತಾ ಇದೆ ಅದೇ ರೀತಿ ಪ್ರೇಮಿಗಳಿಗೂ ಹೊರತಾಗಿಲ್ಲ ಪ್ರೇಮಿಗಳು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತ ಭಾವನೆ ಒಬ್ರಿಗೊಬ್ರು ತಿಳ್ಕೊಳ್ಳುವಂತಹ ಒಂದು ಹಂತದಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇನ್ನು ಈ ಪ್ರೀತಿ ಪಾತ್ರರಿಗೆ ಯಾವುದೇ ಒಂದು ಮಾನಸಿಕವಾಗಿ ಪೆಟ್ಟಾಗುವಂತ ರೀತಿಯಲ್ಲಿ ಘಾಸಿಯಾಗುವಂತ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಹೋಗಬೇಡಿ ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಕೊಳ್ಳಿ ಆಲ್ಮೋಸ್ಟ್ ಆಲ್ ನೀವು ಪ್ರೀತಿ ಪಾತ್ರರ ಜೊತೆ ಖುಷಿಯಾಗಿ ಇರುವಂತದ್ದು ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡೋದ್ರಿಂದ ಇಂತಹ ಘಟನೆ ನಡಿಲಿಕ್ಕಿಲ್ಲ ಬಟ್ ಆದರೂ ಕೂಡ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಯಾರಿಗೆ ಏನೋ ಅಂದ್ಬಿಟ್ರೆ ಅದು ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇಡೀ ಜೀವನ ತುಂಬಾ ಉತ್ತಮವಾದಂತಹ ಒಂದು ಫಲವೇ ನಿಮಗೆ ಸಿಗುತ್ತೆ ಇರತಕ್ಕಂಥದ್ದು ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ತುಲಾರಾಶಿ ತುಲಾರಾಶಿಯವರು ನೋಡಿ ನಿಮ್ಮ ಹತ್ರ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ವಿಶೇಷವಾಗಿರ್ತಕ್ಕಂತ ಆಕರ್ಷಣೆ ಇರುತ್ತೆ ನಿಮ್ಮ ಹತ್ರ ಒಂದು ಚಾಕಚಕ್ಯತೆ ಇರುತ್ತೆ ನಿಮ್ಮ ಹತ್ರ ಒಂದು ಉದ್ವಿಗ್ನತೆ ಇರುತ್ತೆ ನಿಮ್ಮ ಹತ್ರ ಒಂದು ಆತುರತೆ ಇರುತ್ತೆ ಎಲ್ಲವೂ ಇದೆ ನಿಮ್ಮಲ್ಲಿ ಆದರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀರಿ ಯಾವುದನ್ನ ಎಲ್ಲಿ ಯಾವ ರೀತಿಯಲ್ಲಿ ಯಾವ ಪ್ರಕಾರದಲ್ಲಿ ಉಪಯೋಗ ಮಾಡ್ಕೋಬೇಕು ಆ ಪ್ರಕಾರದಲ್ಲಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಎಲ್ಲಿ ಪ್ರೀತಿಯನ್ನು ತೋರಿಸ್ಬೇಕು ಎಲ್ಲಿ ಕೋಪವನ್ನು ತೋರಿಸ್ಬೇಕು ಎಲ್ಲಿ ಶಾಂತವಾದ ಮನೋಭಾವನೆಯನ್ನು ತೋರಿಸ್ಬೇಕು ಎಲ್ಲಿ ಬುದ್ಧಿ ಬುದ್ಧಿವಂತಿಕೆಯನ್ನು ಮಾತಾಡಬೇಕು ಇದು ಎಲ್ಲವೂ ನಿಮ್ಮಲ್ಲಿ ಇದೆ ಬಟ್ ಆದರೆ ಸರಿಯಾಗಿ ಅದನ್ನ ಅದನ್ನ ನಿಮ್ ಜೀವನದಲ್ಲಿ ಅಳವಡನೆ ಮಾಡ್ತಾ ಇಲ್ಲ ಸಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ವೀಕ್ನೆಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ವ್ಯವಹರಿಸಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಇವತ್ತು ನಿರುದ್ಯೋಗಿಗಳು ಏನಾದರೂ ಇದ್ದರೆ ನೀವೇನಾದರೂ ಹುಡುಕ್ ಉದ್ಯೋಗ ಹುಡುಕ್ತಾ ಇದ್ದರೆ ನಿಮಗೆ ಯಾವುದೇ ಒಂದು ಉದ್ಯೋಗ ಸಿಗ್ಬೋದು ಉದ್ಯೋಗದ ಭರವಸೆ ಸಿಗಬಹುದು ಇವತ್ತು ಉದ್ಯೋಗ ಸಿಗದೇ ಇದ್ದರೆ ಉದ್ಯೋಗದ ಭರವಸೆ ಸಿಗ್ಬೋದು ಅಥವಾ ಸ್ವಂತ ಉದ್ಯೋಗ ಏನನ್ನಾದರೂ ಮಾಡ್ಕೋಬೇಕು ಅನ್ನುವಂಥ ಪ್ಲ್ಯಾನ್ಗಳು ಬರ್ಬೋದು ಅಥವಾ ಬೇರೆ ಬೇರೆ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಹುಟ್ಟುಕೊಳ್ಳುವಂತಹ ಸಾಧ್ಯತೆಗಳು ನಿರುದ್ಯೋಗಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಹಣಕಾಸಿಗೆ ತೊಂದರೆ ಏನಿಲ್ಲ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ ಹಾಸ್ಯದ ಪ್ರಸಂಗಗಳು ನಡೆಯುವಂತಹ ಸಾಧ್ಯತೆಗಳಿದೆ ನಿಮ್ಮ ಹಾಸ್ಯ ಪ್ರಕೃತಿ ನಿಮ್ಮನ್ನ ಜನಪ್ರಿಯಗೊಳಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಇನ್ನು ನಿಮ್ಮ ಪ್ರೇಮ ಜೀವನ ತುಂಬಾ ಅತ್ಯುತ್ತಮವಾಗಿರುತ್ತೆ ಶರದ್ ಋತುವಿನಲ್ಲಿ ಇರತಕ್ಕಂತಹ ಮರದ ಎಲೆಗಳಂತೆ ಗೋಚರವಾಗುತ್ತೆ ಬಹಳಷ್ಟು ನಿಮ್ಮದೇ ಆಗಿರತಕ್ಕಂತಹ ಒಂದು ಲೋಕದಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಭವಿಷ್ಯತ್ತಿನ ಒಂದು ಚಿಂತನೆಯಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಆ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಏನು ಒಂದು ಯೋಜನೆಯನ್ನ ಮಾಡಿರ್ತೀರಿ ಕೆಲವೊಂದು ಪಾರ್ಟ್ನರ್ ಇಂದ ಕೆಲಸ ಮಾಡೋದಾದ್ರೆ ಆ ಪ್ರಯೋಜನಕಾರಿ ಆಗಿದ್ರು ಕೂಡ ಸ್ವಂತ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ಕೊಳ್ಳಿ ಆ ಯಾಕಂತಂದ್ರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಈ ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥದ್ದು ನಿಮಗ್ ಚೆನ್ನಾಗಿದ್ರು ಕೂಡ ಅಷ್ಟೊಂದು ನಿಮಗೆ ಮನಸ್ಸಿಗೆ ತೃಪ್ತಿ ಇರಲ್ಲ ಯಾಕಂತಂದ್ರೆ ಸಟಿಸ್ಫ್ಯಾಕ್ಷನ್ ಇರಲ್ಲ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಲ್ಲ ಹಾಗಾಗಿ ಏನೇ ಮಾಡಿದರೂ ಕೂಡ ಸ್ವಂತ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಯಾರು ಸುಮ್ಮನೆ ಇವತ್ತು ಜನರ ಮಧ್ಯದಲ್ಲಿರುವಾಗ ಏನೋ ಒಂದು ವಿಷಯಕ್ಕಾಗಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಇದೆ ಇದ್ರ ಬಗ್ಗೆಯೂ ಕೂಡ ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೇದು ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿದ್ರೆ ಯಾವುದೇ ಸಮಸ್ಯೆಗಳು ತೊಂದರೆಗಳು ಬರಲ್ಲ ಇದ್ರ ಬಗ್ಗೆ ಗಮನ ಇಡ್ರಿ ಮತ್ತು ಮಾಡುವ ಕೆಲಸದಿಂದ ನಿಮ್ಮ ಮನಸ್ಥಿತಿ ಬಹಳ ಸಂತೋಷವಾಗಿರುತ್ತೆ ಖುಷಿಯಾಗಿರುತ್ತೆ ನೀವು ಮಾಡುವಂಥ ಕೆಲಸ ನಿಮ್ಗೆ ಖುಷಿಯನ್ನು ತಂದು ಕೊಡುತ್ತೆ ಅವಾಗ ಮಾತ್ರ ನೋಡಿ ಯಾರೇ ಇರಲಿ ನಮ್ಮ ಕಾಯಕ ನಮ್ಮ ಕೆಲಸವನ್ನು ಪ್ರೀತಿಸಿದ್ವಿ ಅಂತಂದರೆ ಖಂಡಿತವಾಗಿಯೂ ನಮಗೆ ಬಹಳಷ್ಟು ಅನುಕೂಲತೆಗಳಿದ್ದರಿಂದ ಯಾಕಂತಂದರೆ ಸಮಯ ಹೋಗಿದ್ದು ಗೊತ್ತಾಗಲ್ಲ ಆಮೇಲೆ ದುಡಿಯೋದ್ರ ಮೇಲೆ ಹೆಚ್ಚಿನ ಒಂದು ಸಮಯ ಸ್ಪೆಂಡ್ ಮಾಡ್ತೀವಿ ಅದನ್ನು ಅನುಭವಿಸ್ತೀವಿ ಅದ್ರ ಜೊತೆಗೆ ನಮಗೆ ಹಣಕಾಸಿನ ಸೌಲಭ್ಯಗಳು ಜಾಸ್ತಿ ಆಗುತ್ತೆ ಇದನ್ನು ನಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲ ಕನಸುಗಳು ನನಸಾಗೋದಕ್ಕೆ ಸಾಧ್ಯ ಇದರ ಬಗ್ಗೆ ನೀವು ಗಮನದಲ್ಲಿಟ್ಕೊಳ್ಳಿ ಈ ಸಲಹೆಯನ್ನು ಅರ್ಥ ಮಾಡ್ಕೋಬೇಕು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸಮಯ ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ಸ್ವಲ್ಪ ಮೊಬೈಲ್ ನೋಡುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಂತೋಷವಾಗಿರಿ ಜೊತೆಗೆ ನಿಮ್ಮ ಪತಿಪತ್ನಿಯರು ಕೂಡ ಇವತ್ತು ತಾಳ್ಮೆಯನ್ನ ಕಳೆದುಕೊಳ್ಳಿಕ್ ಹೋಗ್ಬಾರ್ದು ನಿಮ್ಮ ಪತ್ನಿ ಜೊತೆ ಆಗಲಿ ಅಥವಾ ನಿಮ್ಮ ಪತಿ ಜೊತೆ ಆಗಲಿ ಮಾತಾಡುವಾಗ ತಾಳ್ಮೆಯನ್ನ ಮೀರ್ಲಿಕ್ಕೆ ಹೋಗ್ಬೇಡಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಲಿಮಿಟೇಷನ್ ಅಲ್ಲಿ ಇದ್ರೆ ತುಂಬ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದು ತುಲಾ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಚಿಂತನೆಗಳಿರುತ್ತೆ ನಿಮಗೆ ಯಾಕಂತಂದರೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಥವಾ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಅಥವಾ ಮಕ್ಕಳಿಗೆ ವೆಹಿಕಲ್ಗಳನ್ನು ಕೊಡಿಸ್ಬೇಕು ಈ ರೀತಿಯಾಗಿ ಏನೇ ಒಂದು ಕೆಲಸ ಕೊಡಿಸ್ಬೇಕು ಏನೇ ಒಂದು ಪ್ಲಾನ್ಗಳು ಇರ್ತವೆ ನಿಮ್ಮ ತಲೆಯಲ್ಲಿ ಹಾಗಾಗಿ ನಿಮಗೆ ಮಕ್ ಮದುವೆಯಾಗಿ ಮಕ್ಕಳೇನಾದರೂ ಇದ್ರೆ ಖಂಡಿತವಾಗ್ಲೂ ಈ ಆಲೋಚನೆ ನಿಮಗೆ ಬಂದೇ ಬರುತ್ತೆ ಇದ್ರ ಬಗ್ಗೆ ಭವಿಷ್ಯದ ದೃಷ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಇನ್ನು ನೀವು ಪ್ಲಾನ್ ಮಾಡಿದ್ರೆ ನೀವು ಯೋಚನೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಯಾಕಂತಂದ್ರೆ ಪಕ್ಕ ಪ್ಲಾನ್ ಇಟ್ಟುಕೊಂಡೇ ನೀವು ಫೀಲ್ಡ್ ಇಳಿಯುವಂತಹ ವ್ಯಕ್ತಿತ್ವ ಹಾಗಾಗಿ ಅದು ಒಳ್ಳೆ ಫಲನೇ ನಿಮಗೆ ಸಿಗುತ್ತೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ವೃಶ್ಚಿಕ ರಾಶಿಯವರು ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಿಹಿ ಕಹಿಗೂ ಕೂಡ ಇದೆ ಚಿಂತೆ ಕೂಡ ಇರುತ್ತೆ ಏನಾಗ್ಬಿಡುತ್ತೋ ಏನೋ ಮಕ್ಕಳು ಸರಿ ಆಗ್ತಾರಾ ಇಲ್ವಾ ನನ್ನ ಮಾತು ಕೇಳ್ತಾರಾ ಇಲ್ವಾ ಅಥವಾ ಮುಂದಿನ ಭವಿಷ್ಯ ಹೇಗಿರುತ್ತೋ ಹೇಗಿಲ್ವೋ ಈ ರೀತಿಯಾದಂತಹ ಆಲೋಚನೆಗಳು ಕೂಡ ನಿಮಗಿರುತ್ತೆ ಕೆಲವೊಂದು ಆತಂಕಗಳಿದ್ರು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಸಮಾಧಾನದ ವಾತಾವರಣಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಹೆಚ್ಚಿನ ಹಣವನ್ನು ಕೆಲವೊಂದು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಯಾಕಂತಂದರೆ ಹಣ ಸುಮ್ನೆ ಬರೋದಿಲ್ಲ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಇಡಿ ಮಾಡಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಕೂಡಲೆ ಲಾಸ್ ಆಗುತ್ತೆ ಅಂತಲ್ಲ ಆದ್ರೆ ಪ್ಲಾನ್ ಇಟ್ಕೊಂಡು ಮಾಡ್ಬೇಕು ಸುಮ್ನೆ ನೀವು ಮಾಡಬೇಕು ಯಾರೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಮಾಡುವಂತದ್ದಲ್ಲ ಮಾಡಿದ್ರಿ ಅಂತಂದ್ರೆ ವ್ಯವಹಾರ ಮಾಡುವಾಗ ಬಹಳ ಗಮನ ಇಟ್ಕೋಬೇಕು ಪ್ರತಿಯೊಂದು ವ್ಯವಹಾರಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯವಾಗಿ ಬೇಕು ಯಾವುದೇ ಒಂದು ವ್ಯವಹಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಇನ್ನು ಪ್ರೀತಿ ಪಾತ್ರರ ಎದುರು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅಥವಾ ನಿಮ್ಮ ನ್ಯೂನತೆಗಳನ್ನ ಹಂಚಿಕೊಳ್ಳಿಕ್ ಹೋಗ್ಬೇಡಿ ಇದು ಒಂದು ಎಚ್ಚರಿಕೆ ಅನ್ನುವಂತ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ ಎಷ್ಟೇ ಇವತ್ತು ಆತ್ಮೀಯರಿರ್ಲಿ ಎಷ್ಟೇ ಪ್ರೀತಿ ಪಾತ್ರರು ಸ್ವಲ್ಪ ಇವತ್ತು ನಿಮ್ಮ ನ್ಯೂನ್ಯತೆಗಳನ್ನು ಹೇಳಿದ್ರೆ ಬರುವಂತ ದಿನಗಳಲ್ಲಿ ನಿಮಗೆ ಕೆಲವೊಂದು ನಷ್ಟಗಳಾಗುವಂತಹದ್ದು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ಇವತ್ತು ಪ್ರೇಮಿಗಳಿಗೆ ಬಹಳ ಭಾವಪೂರ್ಣವಾಗಿರ್ತಕ್ಕಂತಹ ಪ್ರೀತಿಯ ಪರಭಾವಶತೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಒಂದು ಅನುಭವವನ್ನು ಪಡಿತಕ್ಕಂಥದ್ದು ಖುಷಿಯನ್ನು ಪಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ ಪತಿಪತ್ನಿಯರಲ್ಲೂ ಕೂಡ ಬಹಳಷ್ಟು ಬಾಂಧವ್ಯ ಸ್ನೇಹ ಸೌಹಾರ್ದತೆ ಕಂಡು ಬರುತ್ತೆ ತ್ಯಾಗ ಮಾಡುವಂಥ ಮನೋಭಾವನೆ ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಪತಿಪತ್ನಿಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅದಕ್ಕಾಗಿ ನೀವು ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ ನಿಮ್ಮ ಪ್ರೇಮಿಗಳಿಗಾಗಿ ಅಥವಾ ನಿಮ್ಮ ಪತ್ನಿಗಾಗ್ಲಿ ಅಥವಾ ಪತಿಗಾಗ್ಲಿ ಒಂದು ಸಮಯವನ್ನ ನೀವು ಕೊಡ್ಲೇಬೇಕಾಗುತ್ತೆ ಜೀವನದಲ್ಲಿ ಇರ್ತಕ್ಕಂತಹ ನೋವುಗಳು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗುತ್ತೆ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ ಜೊತೆಗೆ ಇವತ್ತೊಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಶುಭವಾಗಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಐದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ನೋಡಿ ಶೀಘ್ರ ಕ್ರಮಗಳನ್ನ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ ಯಾಕಂತಂದ್ರೆ ಕೆಲವೊಂದು ವಿಚಾರಗಳು ಹೇಗಿದೆ ಅಂತಂದ್ರೆ ಅರ್ಜೆಂಟ್ ಆಗಿ ನೀವು ಈ ಪರಿಸ್ಥಿತಿಯನ್ನ ಸರಿಯಾಗಿ ಬಳಸ್ಕೋಬೇಕು ಈಗ ಏನಾದರೂ ನೀವು ಸುಮ್ನೆ ಕುಂತಿದ್ದೇ ಆದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ದೇ ಆದ್ರೆ ಬರುವಂತ ದಿನಗಳಲ್ಲಿ ತೊಂದರೆ ಆಗುತ್ತೆ ಯಾವ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕಿರ್ಬೋದು ಮನೆತನದಲ್ಲಿರುವಂತಹ ಯಾವುದೇ ಗೊಂದಲದ ದ್ವಂದ್ವ ವಿಚಾರಕ್ಕಿರ್ಬೋದು ಅಥವಾ ಯಾರ ಜೊತೆನೆ ಮಾತಾಡುವಂತ ವಿಚಾರಕ್ಕಿರ್ಬೋದು ನಾಳೆ ಮಾತಾಡೋದ್ರಾಯ್ತು ಅಥವಾ ನಾಳೆ ಸಮಸ್ಯೆ ಸರಿ ಮಾಡ್ಕೊಂಡ್ರಾಯ್ತು ಈಗ ಯಾವುದೋ ಒಂದು ಸಮಸ್ಯೆ ನಿಮ್ಮ ಮುಂದಿದೆ ಆ ಸಮಸ್ಯೆಯನ್ನು ಅರ್ಧಕ್ಕೆ ನಿಂದ್ರಿಸ್ಬಿಡೋದು ಯಥಾಸ್ಥಿತಿಯಲ್ಲಿ ನಿಮ್ಮ ಕೆಲಸ ಮಾಡ್ಕೊಂಡ್ಬಿಡೋದು ಆಮೇಲೆ ಪ್ರಾಬ್ಲಮ್ ಬಂದಾಗ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡೋದು ಅವಾಗ ಅದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗಿರುತ್ತೆ ಎಕ್ಸಾಂಪಲ್ ನಾವು ಯಾವುದೋ ಒಂದು ವ್ಯವಹಾರ ಮಾಡಿರ್ತೀವಿ ಅಥವಾ ಅದನ್ನು ಅಷ್ಟಕ್ಕೆ ಬಿಟ್ಬಿಡ್ತೀವಿ ಅದನ್ನು ಮುಂದೆ ಫಾಲೋ ಅಪ್ ಮಾಡಲ್ಲ ಮುಂದೆ ಅದು ತುಂಬ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಆ ಸಮಸ್ಯೆಗಳು ಉದ್ಭವ ಆದ ಕೂಡಲೇನೆ ಅಲ್ಲಿಗೆ ಅದನ್ನ ಸರಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇದು ಧನು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ಕೆಲಸ ಪೆಂಡಿಂಗಲ್ಲಿ ಉಳಿಸ್ಬೇಡಿ ಆಗಿನ ಕೆಲಸ ಆಗೇನೆ ಅದನ್ನು ಮುಗಿಸ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಈ ತರ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸರಿ ಆಗುತ್ತೆ ಇದನ್ನು ಬಹಳ ಯೋಚನೆ ಮಾಡಿ ಭವಿಷ್ಯದ ದೃಷ್ಟಿಯಿಂದ ಬಹಳ ಅನುಕೂಲತೆಗಳು ನಿಮಗೆ ಉಂಟಾಗುವಂತ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಬೆಲೆ ಬಾಳುವಂತ ಹಣ ಇದೆಯಾ ವಸ್ತು ಇದೆಯಾ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಇದೆಯಾ ಅಥವಾ ಏನೇ ಒಂದು ನಿಮ್ಮ ಕಿಮ್ಮತ್ತಿನ ಈ ಬೆಳ್ಳಿ ಬಂಗಾರ ಆಭರಣಗಳು ಅಥವಾ ವಸ್ತುಗಳು ಏನೋ ಒಂದಿದ್ರು ಕೂಡ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಯಾಕಂತಂದ್ರೆ ಇವತ್ತು ಮಿಸ್ ಆಗ್ಬಹುದು ಆಗ್ಬೋದು ಯಾರೋ ತಗೋಬಹುದು ಈ ರೀತಿ ಮನೆಯಲ್ಲಿ ಇಟ್ಟಲ್ಲೇ ಹೋಗ್ಬೋದು ಅಥವಾ ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸತಕ್ಕಂತಹದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಇನ್ನು ಮನಸ್ಸಿಗೆ ಇದರಿಂದ ಸಹಜವಾಗಿ ಏನಾದರೂ ನಿಮ್ಮ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವಸ್ತು ಆಯಿತು ಅಂತಂದ್ರೆ ಮನಸ್ಸಿಗೆ ಸಹಜವಾಗಿ ಬೇಸರ ಆಗುತ್ತೆ ಹಾಗಾಗಿ ಜಾಗೃತವಾಗಿರಿ ಇನ್ನು ಸ್ನೇಹಿತರು ಬಹಳ ಒಳ್ಳೆ ಬೆಂಬಲವನ್ನು ನೀಡ್ತಾರೆ ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ ಉಡುಗೊರೆಗಳನ್ನು ಕೊಡಬಹುದು ಅಥವಾ ಒಳ್ಳೆಯ ಗೈಡನ್ನು ಮಾಡಬಹುದು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಹುದು ಅದನ್ನು ನೀವು ಸ್ವೀಕಾರ ಮಾಡಿ ಅದರಿಂದ ನಿಮಗೆ ಒಳ್ಳೆ ಫಲಗಳೇ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸ್ತೀವಿ ಅನಿರೀಕ್ಷಿತ ಮೂಲಗಳಿಂದ ಪ್ರಮುಖವಾಗಿರತಕ್ಕಂತ ಆಮಂತ್ರ ಸಿಗಬಹುದು ಅಥವಾ ಅವರಿಂದ ಒಂದು ಮಾತುಕತೆ ಆಗ್ಬೋದು ನಿಮಗೂ ಒಂಥರ ಆಶ್ಚರ್ಯ ಆಗ್ಬೋದು ಏನಪ್ಪ ಈ ವ್ಯಕ್ತಿಗಳು ಇವಾಗ ಮಾತಾಡ್ತಾ ಇದರಲ್ಲ ಏನ್ ವಿಷಯ ಇರಬಹುದು ಈ ರೀತಿಯಾದಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಇದೇನು ಅಂಥದ್ದೇನು ಕೆಟ್ಟದೇನಲ್ಲ ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು ಅದರಿಂದನೂ ಕೂಡ ನಿಮಗೆ ಬಹಳಷ್ಟು ಸಂತೋಷಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಈ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಪಾ ಮಾತ್ರ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಇರುವಿಕೆ ಬಹಳ ಮುಖ್ಯವಾಗಿರುತ್ತೆ ಜನಗಳ ಜೊತೆಯಲ್ಲಿ ಬಹಳ ಲವಲವಿಕೆಯಿಂದ ಇರ್ತೀರಿ ಸಾರ್ವಜನಿಕ ಕೆಲಸ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಮನೆ ಕೆಲಸದ ಕಡೆಯೂ ಕೂಡ ನೀವು ಗಮನಹರಿಸಿ ನಿಮ್ಮ ವೈಯಕ್ತಿಕ ಕೆಲಸದ ಕೂಡ ಗಮನ ಹರಿಸುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರೇಮಿಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಏನು ಅನ್ನುವಂತ ಒಂದು ಫೀಲಿಂಗು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಪತಿಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ದ್ವಂದ್ವ ನಿಲುವುಗಳಿರುತ್ತೆ ಇರುತ್ತೆ ಅದನ್ನ ತಾಳ್ಮೆಯಿಂದ ಶಾಂತ ಚಿತ್ತದಿಂದ ಒಬ್ಬರನ್ನೊಬ್ರು ಇನ್ನೂ ಅರ್ಥ ಮಾಡ್ಕೊಂಡು ಹೋದ್ರೆ ಖಂಡಿತ ಅದರಿಂದ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಸ್ವಲ್ಪ ನೋಡಿ ಇವತ್ತು ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತಿ ಇರಲಿ ಕೆಲಸಗಳ ಕಡೆ ಜಾಗೃತಿ ಇರಲಿ ಮಾತಿರ ಮೇಲೆ ನಿಗಾ ಇರಲಿ ಸ್ವಲ್ಪ ಮನೆಯಲ್ಲಿ ಏನು ಒಂದು ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಅದನ್ನು ಆಗಿಂದಾಗ್ಯನೇ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು ಧನುರ್ ಅವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನಿಸ್ತು ಕಾಮೆಂಟ್ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನುರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಎರಡು ಮಕರ ರಾಶಿ ಮಕರ ರಾಶಿಯವರು ನೋಡಿ ಇವತ್ತು ಆರೋಗ್ಯಕ್ಕಾಗಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡತಕ್ಕಂತ ಸಾಧ್ಯತೆಗಳಿದೆ ಯಾಕಂತಂದ್ರೆ ನಿಮ್ಮ ಊಟದ ಆಹಾರದಿಂದ ಹಿಡಿದು ಯೋಗ ಧ್ಯಾನ ಯಾವುದೋ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಸೂಕ್ಷ್ಮವಾದಂತಹ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಇಲ್ಲದ ಇದ್ರೆ ಏನೂ ಇಲ್ಲ ಹಾಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಖಂಡಿತ ನೀವು ಎಲ್ಲವನ್ನೂ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ತಂದೆ ತಾಯಿಗಳು ಅಥವಾ ನೆರೆಹೊರೆಯವರು ಅಥವಾ ಗುರುಗಳು ಬಹಳ ವಿಶೇಷವಾಗಿ ತಂದೆ ತಾಯಿಗಳು ಗುರುಗಳು ಕೊಡುವಂತಹ ಬೆಂಬಲ ಇದೆಯಲ್ಲ ಆ ಬೆಂಬಲ ನಿಮಗೆ ಬಹಳಷ್ಟು ಅನುಕೂಲತೆ ಉಂಟಾಗುತ್ತೆ ನಿಮ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಅವರಿಂದ ಒಂದು ಹಣಕಾಸಿನ ಸೌಲಭ್ಯಗಳು ಸಿಗುವಂತ ಸಾಧ್ಯತೆ ಇದೆ ಹಣಕಾಸಿನ ಸೌಲಭ್ಯ ಆಗದೆ ಇದ್ದರೂ ಕೂಡ ಅದಕ್ಕೊಂದು ಪರಿಹಾರಾರ್ಥವಾಗಿ ಅವ್ರಿಗೆ ಏನೋ ಒಂದು ಮಾರ್ಗದರ್ಶನವನ್ನು ಮಾಡ್ಬೋದು ಆ ಮಾರ್ಗದರ್ಶನ ನಿಮಗೆ ಒಳ್ಳೆ ಪ್ರೇರಣೆ ಆಗುವಂತಹ ಸಾಧ್ಯತೆಗಳಿದೆ ಅದರಿಂದ ಕೆಲವೊಂದು ಆತಂಕಗಳು ತೊಂದರೆಗಳು ದೂರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಯಾರೋ ಇವತ್ತು ಮಕರ ರಾಶಿಯವರು ಕೆಲವೊಂದು ಜನ ಏನು ಮಾಡ್ತೀರಿ ಯಾವುದೋ ಒಂದು ಪವಿತ್ರ ಸ್ಥಳಕ್ಕೆ ಹೋಗೋದು ಪುಣ್ಯ ಪುರುಷರಿಗೆ ಭೇಟಿ ಆಗೋದು ಸಾಧು ಸಂತರಿಗೆ ಭೇಟಿ ಆಗುವಂಥದ್ದು ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಪ್ರಯತ್ನ ಮಾಡೋದ್ರಿಂದ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಿ ಆದರೆ ಸುಮ್ಮನೆ ಕುಂತು ಏನೋ ಒಂದು ಅದ್ಭುತ ಆಗ್ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇರಬೇಡಿ ಆ ದೇವರು ದಿಂಡ್ರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳು ಬೇಕು ಆದರೆ ಎಲ್ಲವನ್ನೂ ನಾನು ಅದರಿಂದನೇ ಕುಂತಲೆ ಎಲ್ಲ ಪಡ್ಕೊಂಡ್ಬಿಡ್ತೀನಿ ಅನ್ನುವಂಥ ಭಾವನೆಗಳು ಬೇಡ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಆ ದೇವರ ಅನುಗ್ರಹವೂ ಬೇಕು ಅಂದಾಗ ಮಾತ್ರ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜಯ ಸಿಗೋದಕ್ಕೆ ಸಾಧ್ಯ ಇದೆ ಇನ್ನು ಬೇರೆಯವರಿಗೆ ನೀವು ಪ್ರೋತ್ಸಾಹ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಗೊಂದಲದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬೆಂಬಲವನ್ನ ನೀಡುವಂಥದ್ದು ಅವರಿಗೆ ಪ್ರೇರೇಪಣೆ ನೀಡ್ತಕ್ಕಂತಹ ಕೆಲಸವನ್ನ ನೀವು ಮಾಡ್ತೀರಿ ಇದರಿಂದ ನೀವು ಚೈತನ್ಯವಾಗಿರ್ತೀರಿ ಅವರಿಗೂ ಚೈತನ್ಯವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಕೆಲವೊಂದು ದ್ವೇಷಗಳು ಅಸೂಹೆಯಂತಹ ಆ ಈ ವೈರತ್ವಗಳಂತಹ ಆ ಒಂದು ಮನೋಭಾವನೆಯನ್ನ ಬದಲಾವಣೆ ಮಾಡೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ಮಕರ ರಾಶಿಯವರೇ ಹಾಗೆ ಯಾಕಂತಂದ್ರೆ ಯಾರು ಅಷ್ಟು ದ್ವೇಷ ಮಾಡೋದಿಲ್ಲ ಕ್ಷಮಾ ಮಾಡುವಂತಹ ಗುಣ ಈ ತರ ಇರುತ್ತೆ ಇನ್ನು ನಿಮ್ಮ ಸ್ವಭಾವದಲ್ಲಿ ಬಹಳಷ್ಟು ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ಅದನ್ನ ಬದಲಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ ಇದರಿಂದ ಏನಾಗುತ್ತೆ ಅಹ್ ನಮ್ಮಲ್ಲಿರುವಂತಹ ನಾವು ಸರಿ ಮಾಡ್ಕೋಬಹುದು ನಮ್ಮ ದೌರ್ಬಲ್ಯಗಳನ್ನು ಸರಿ ಮಾಡ್ಕೋಬಹುದು ನಮ್ಮ ಏನೇ ಕೆಟ್ಟ ವಿಚಾರಗಳಿದ್ರು ಕೂಡ ಸರಿ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಜೊತೆಗೆ ಸಮಯದ ಸದುಪಯೋಗ ಆಗುತ್ತೆ ಇವತ್ತು ಹಣಕಾಸಿನ ಸೌಲಭ್ಯಗಳು ಕೂಡ ನಿಮಗೆ ಚೆನ್ನಾಗಿದೆ ನೀವೇನು ದುಡ್ದಿರ್ತೀರಿ ಅದಕ್ಕೆ ತಕ್ಕಂತಹ ಒಂದು ಬೆಲೆ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವೇನು ಇದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆಮೇಲೆ ಪ್ರೇಮಿಗಳು ಪ್ರೇಮಿಗಳು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆ ಮತ್ತು ಚಿಂತನೆಯಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಪತಿಪತ್ನಿಯರಂತೂ ಅಹ್ ಬಹಳ ಆನಂದವಾಗಿರ್ತೀರಿ ಸಂತೋಷವಾಗಿ ಕಂಡು ಬರ್ತಕ್ಕಂಥದ್ದು ಪತಿಪತ್ನಿಯರ ಮಧ್ಯದಲ್ಲಿಯೂ ಕೂಡ ದಾಂಪತ್ಯ ಜೀವನ ತುಂಬಾ ಸೊಗಸಾಗಿರ್ತಕ್ಕಂಥದ್ದು ಯಾವುದೇ ತೊಂದರೆಗಳಿದ್ರೂ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ಅವರಿಗೆ ಅದೃಷ್ಟದ ಸಂಖ್ಯೆ ಎರಡು ಕುಂಭರಾಶಿ ಕುಂಭರಾಶಿಯವರು ಇವತ್ತು ಯಾರೋ ಒಂದು ವಿಶೇಷವಾಗಿರೋದಂತಹ ವ್ಯಕ್ತಿಗಳಿಗೆ ಭೇಟಿ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರಬಹುದು ಅಥವಾ ಭೇಟಿ ಕೂಡ ಆಗ್ಬೋದು ಅದರಿಂದ ಬಹಳ ಸಂತೋಷ ಆಗತ್ತೆ ಪರವಾಗಿಲ್ಲಪ್ಪ ಹಿಂದೆ ಇಷ್ಟೆಲ್ಲ ಜನ ಇದಾರಲ್ಲ ನನ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಏನೋ ಒಂದು ಬೆಂಬಲ ಸಿಗಬಹುದು ನನಗೆ ನನ್ನ ಕಷ್ಟಗಳಿಗೆ ಒಂದು ಅನುಕೂಲತೆ ಆಗ್ಬೋದು ಅನ್ನುವಂತಹ ಆಶಾವಾದಿತನ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದೆ ಆತ್ಮಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕುಂಭರಾಶಿಯವರಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ ಆದ್ರೆ ಕೆಲವೊಂದು ಜನ ಆ ಈ ಪಾರ್ಟಿ ಮಾಡೋದು ಮೋಜು ಮಸ್ತಿ ಮಾಡುವಂತದ್ದು ಹಣ ಖರ್ಚು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇದೆ ಆ ಥರದ್ದೇನು ಮಾಡಬೇಡಿ ಅಂತ ಹೇಳಿ ನಾನು ಸಲಹೆಯನ್ನ ಕೊಡ್ತಾ ಇದೀನಿ ಅಂತ ಅವಶ್ಯಕತೆ ಇಲ್ಲ ಇರ್ಲಿ ಜೀವನದಲ್ಲಿ ಎಲ್ಲವೂ ಬೇಕು ಬಟ್ ಆದ್ರೆ ಮಿತವಾಗಿರಲಿ ಅದರಿಂದ ಅನುಕೂಲ ಆಗುತ್ತೆ ಖರ್ಚು ಮಾಡುವಂತ ದಾರಿ ಸಾಕಷ್ಟು ಇದ್ದಾವೆ ಬಟ್ ಆದ್ರೆ ಖರ್ಚು ಮಾಡೋದೇ ಗುರಿ ಇರಲ್ಲ ಜೀವನದಲ್ಲಿ ಏನನ್ನಾದರೂ ಒಂದು ಹೊಸದನ್ನು ಸಾಧನೆ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಅದರಿಂದ ಒಳ್ಳೇದಾಗುತ್ತೆ ಆಮೇಲೆ ನೀವೇನಾದ್ರೂ ಈ ಪಾರ್ಟಿ ಫಂಕ್ಷನ್ ಸಿನಿಮಾ ನಾಟಕ ನೋಡ್ತಾ ಹೋದ್ರೆ ಈ ಖರ್ಚು ಮಾಡ್ತಾ ಹೋದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಸಂದರ್ಭಗಳನ್ನ ತೊಂದರೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆ ಮಾಡ್ಲಿಕ್ಕೆ ಹೋಗಬಾರ್ದು ಕುಟುಂಬದಲ್ಲಿ ನಿಮ್ಮ ಬಗ್ಗೆನೇ ಒಂದು ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಒಂದು ಡಿಪೆಂಡ್ ಅಪ್ ಆಗಿರುವಂತಹ ಜನಗಳಿದ್ದಾರೆ ಸಿಟ್ಟನ್ನು ಬಿಡಬೇಕಾಗತ್ತೆ ಅವರ ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಅನುಕೂಲತೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕುಂಭರಾಶಿಯವರು ಇವತ್ತು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಮೇಲೆ ಒಂದು ಜವಾಬ್ದಾರಿ ಇದೆ ಅದನ್ನು ನೀವು ತಿಳ್ಕೊಂಡು ಹೋದ್ರೆ ಖಂಡಿತವಾಗ್ಲು ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಇನ್ನು ನಿಮ್ಮ ಪ್ರೀತಿಯ ಸಂಗಾತಿ ಇವತ್ತು ಬಹಳಷ್ಟು ಭಾವಪೂರ್ಣವಾಗಿರ್ತಕ್ಕಂತಹ ಸಾಧ್ಯತೆಗಳಿದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿಮ್ಮನ್ನು ತಿಳಿದುಕೊಳ್ಳುವಂಥದ್ದು ನಿಮ್ಮ ಕಷ್ಟಗಳಲ್ಲಿ ಭಾಗಿಯಾಗುವಂಥದ್ದು ನಿಮಗೆ ಸಹಾಯ ಮಾಡತಕ್ಕಂಥದ್ದು ಒಳ್ಳೆಯ ಮಾತುಗಳನ್ನು ಹೇಳ್ಬೋದು ಅಥವಾ ಅವರಲ್ಲಿರುವಂತಹ ಹಣವನ್ನು ಕೂಡ ನಿಮಗೆ ಕೊಡುವಂತಹ ಸಾಧ್ಯತೆಗಳಿದೆ ನಿಮ್ಮ ಕಷ್ಟದಲ್ಲಿ ಜೊತೆಯಾಗುವಂಥದ್ದು ಇದೆಯಲ್ಲ ಅದರಲ್ಲಿರುವಂತಹ ಸುಖ ಮತ್ತರಲ್ಲೂ ಇಲ್ಲ ಯಾಕಂತಂದ್ರೆ ಇರುವಾಗ ಎಲ್ಲರೂ ಬರುತ್ತಾರೆ ಎಲ್ಲರೂ ಬಂದು ಬಾಂಧವರು ನೆಂಟ್ರಿಸ್ಟರು ಎಲ್ಲರೂ ಬರ್ತಾರೆ ಇಲ್ಲದೆ ಇದ್ದಾಗ ಯಾರು ನಮಗೆ ಸಹಾಯ ಮಾಡ್ತಾರೆ ಅವರೇ ನಮಗೆ ಬಹಳ ಮುಖ್ಯ ಆಗ್ತಾರೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿತಾರೆ ಅವರೇ ನಮಗೆ ಮುಖ್ಯ ಆಗ್ತಾರೆ ಇರುವಂತಹ ಸಂದರ್ಭದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗೋದಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂತವರು ಇದಾರಲ್ಲ ಅವರೇ ನಮ್ಮ ಆತ್ಮೀಯರು ಅವರೇ ನಮ್ಮ ಹಿತೈಷಿಗಳು ಅಂತ ಹೇಳ್ಬೋದು ಅವ್ರ ಬಗ್ಗೆ ನೀವು ಯಾವತ್ತಿಗೂ ಉದಾಸೀನತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇವತ್ತು ಯಾವುದೇ ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಾ ಭೂಮಿಯ ಒಪ್ಪಂದ ಇದೆಯಾ ಹಣಕಾಸಿನ ಒಪ್ಪಂದ ಇದೆಯಾ ಯಾವುದೇ ಮಾತುಕತೆಯ ಒಪ್ಪಂದಗಳು ಇದ್ರೂ ಕೂಡ ಸ್ವಲ್ಪ ಹಿರಿಯರ ಸಮಕ್ಷಮ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಆ ಗುಪ್ತವಾಗಿ ಸಂಕ್ಷಿಪ್ತವಾಗಿ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಡಿ ಓಪನ್ ಅಪ್ ಆಗಿದ್ದು ಸ್ವಲ್ಪ ಎಲ್ಲರ ಮಧ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೆ ಮುಂದಿನ ಸಂದರ್ಭಗಳಲ್ಲಿ ಅನುಕೂಲಕ್ಕೆ ಬರುತ್ತೆ ಅನ್ನುವಂತಹ ವಿಚಾರ ಅಹ್ ನಿಮಗೆ ಗಮನಕ್ಕಿರ್ಲಿ ಕೆಲವೊಂದು ಜನ ಇವತ್ತು ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕಳೆದ ಕೆಲವು ದಿನಗಳಿಂದ ಕೆಲವೊಂದು ಕೆಲಸಗಳೇನಾದರೂ ನಿಂತು ಹೋಗಿದ್ರೆ ಅದನ್ನು ಇವತ್ತು ಸಿಕ್ಕಿರುವಂತಹ ಖಾಲಿ ಸಮಯದಲ್ಲಿ ಆ ಕೆಲಸಗಳನ್ನ ಪೂರ್ಣಗೊಳಿಸೋದಕ್ಕೆ ನಿಮಗೊಂದು ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು ವೈವಾಹಿಕ ಜೀವನ ಚೆನ್ನಾಗಿದೆ ಪತಿ ಪತ್ನಿಯರಿಗೆ ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳಲ್ಲೂ ಕೂಡ ಉತ್ತಮವಾದಂತಹ ಫಲಗಳು ಕುಂಭರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತೀವಿ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ ಒಂಬತ್ತು ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ಜೀವನದ ಉತ್ ಉತ್ಕೃಷ್ಟ ಅನುಭವವನ್ನ ಆನಂದಿಸ್ಲಿಕ್ಕೆ ಇವತ್ತು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಯಾಕಂತಂದ್ರೆ ಖುಷಿ ಪಡೋದಕ್ಕೆ ಆನಂದ ಪಡೋದಕ್ಕೆ ಈ ಚಿತ್ರವನ್ನ ನೋಡೋದಕ್ಕೆ ಯಾವುದೇ ಮೂವಿ ನೋಡಬಹುದು ಅಥವಾ ಮೊಬೈಲ್ ಅಲ್ಲಿ ಕಾಲ ಕಳಿಬೋದು ಉಚಿತ ಸಮಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆಮೇಲೆ ಯಾವುದೇ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಒಳಹರಿವು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ಒಳ್ಳೇದಿದೆ ಆದರೆ ನಿಮ್ಮ ನಡವಳಿಕೆ ತುಂಬಾ ಸಭ್ಯವಾಗಿರಬೇಕು ನಿಮ್ಮ ಮನಸ್ಥಿತಿ ತುಂಬಾ ಶಾಂತವಾಗಿರಬೇಕು ಭವಿಷ್ಯದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋ ತರ ಆಗಿರಬೇಕು ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನುವಂತದ್ದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂತಹ ಮುಂದೆ ನಾವು ಮಾಡಬೇಕಾಗಿರುವಂತಹದ್ರ ಬಗ್ಗೆ ನೀವು ಯೋಚನೆ ಇತ್ತು ಅಂತಂದ್ರೆ ಸದ್ಯದ ಪರಿಸ್ಥಿತಿ ನಿಮ್ಗೆ ಹೇಗಿದೆ ಅನ್ನುವಂತ ಅರಿವು ಆಗುತ್ತೆ ಯಾಕಂದ್ರೆ ನಿಮ್ಮ ಹತ್ರ ನಾಲ್ ಕಾಸ್ ಬಂದ್ ಕೂಡ ಖರ್ಚು ಮಾಡುವಂತದ್ದಲ್ಲ ಅಥವಾ ಯಾವ್ದೇ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂತದ್ದು ಅಲ್ಲ ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಹತ್ರ ಏನಾದ್ರೂ ದುಡ್ಡು ಇದೆ ಅಂತಂದ್ರೆ ಅದನ್ನ ಯಾವ ರೀತಿ ಖರ್ಚು ಅನ್ನುವಂತ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗುತ್ತೆ ಆಮೇಲೆ ನೀವ್ ಯಾರಿಗೋ ಮಾತು ಕೊಡ್ತಾ ಅಂತಂದ್ರೆ ಆ ಮಾತನ್ನ ನೆರವೇರಿಸಕ್ ಆಗತ್ತಾ ಏನಿಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತು ಕೊಡುವಂತಹದನ್ನ ಪ್ರಯತ್ನ ಮಾಡಿ ಸುಮ್ನೆ ನಾನು ಏನೋ ಒಂದು ಆ ಸಂದರ್ಭಕ್ಕೆ ಯಾರು ಹೊಗಳುತ್ತಾರೆ ಅನ್ನೋಕೋಸ್ಕರ ನೀವು ಯಾರಿಗೂ ಮಾತು ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಗೊತ್ತಿರ್ಲಾದಂತಹ ವ್ಯಕ್ತಿಗಳ ಜೊತೆ ಯಾವುದೇ ವ್ಯವಹಾರ ವಹಿವಾಟುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸಂಶಯಾಸ್ಪದ ವ್ಯವಹಾರಗಳನ್ನು ಮಾಡಬೇಡಿ ಅದರಿಂದ ಬಹಳಷ್ಟು ತೊಂದರೆಗಳು ತಾಪತ್ರಗಳು ಎದುರಾಗುವಂತಹ ಸಾಧ್ಯತೆಗಳಿದೆ ವಿಶ್ವಾಸಿಕರಲ್ಲಿ ಇಟ್ಟುಕೊಂಡು ಗ್ಯಾರಂಟಿಯನ್ನು ನೋಡಿಕೊಂಡು ನೀವು ಕೆಲಸವನ್ನು ಮಾಡ್ಕೊಳ್ಳಿ ಇನ್ನು ಹಣಕಾಸು ಬಗ್ಗೆ ಯಾವುದೇ ತೊಂದರೆಗಳಿಲ್ಲ ಚೆನ್ನಾಗಿದೆ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ ಸ್ವಲ್ಪ ಕೋಪವು ಕೂಡ ಬರ್ತಾ ಇದೆ ಆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ ಇನ್ನು ನಿಮ್ಮ ಸಂಗಾತಿಯ ಅನುಪಸ್ಥಿತಿ ಇವತ್ತು ಕಾಡಬಹುದು ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯು ನಿಮ್ಮಿಂದ ದೂರ ಇರ್ಬೋದು ಯಾವುದೋ ಊರಿಗೆ ಹೋಗ್ಬೋದು ಅಥವಾ ಅವ್ರ ಇಲ್ಲಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಭಾವನೆಗಳು ನಿಮಗೆ ಕಂಡು ಬರ್ಬೋದು ಪ್ರೇಮಿಗಳಿಗೂ ಕೂಡ ಅಷ್ಟೇ ಕೆಲವೊಂದು ವಿರಹದ ವೇದನೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಪ್ರೇಮಿಗಳ ಮಧ್ಯದಲ್ಲಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕೆಲವೊಂದು ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಹಾಗಾಗಿ ಯಾವುದೇ ವಾದ ವಿವಾದಕ್ಕೆ ಎಡೆ ಮಾಡಿ ಕೊಡಬೇಡಿ ಯಾವುದೇ ಒಂದು ಸಮಸ್ಯೆ ಇತ್ತ ತೊಂದರೆ ಇತ್ತ ಆ ಸಮಸ್ಯೆಯನ್ನು ಆಗಿಂದಾಗಲೇ ಸರಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಸುಮ್ಮನೆ ಅದನ್ನು ಬಿಟ್ಟು ಸಣ್ಣ ಒಂದು ವಿವಾದ ದೊಡ್ಡ ಪ್ರಮಾಣಕ್ಕೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗಬೇಡಿ ದೈಹಿಕ ಕಸರದಂತೂ ಇದ್ದೇ ಇರುತ್ತೆ ಊಟದ ಮೇಲೆ ಗಮನ ಇರುತ್ತೆ ಯಾವ್ದೊಂದು ಯೋಗ ಮಾಡೋದು ಧ್ಯಾನ ಮಾಡೋದು ಆಟ ಪಾಠಗಳು ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಚಿಂತೆ ಮಾಡಬೇಕಾಗಿಲ್ಲ ಲವಲವಿಕೆಯಿಂದ ಇರ್ತೀರಿ ಬೇಗ ಹೇಳ್ತಿರಿ ಯಾವುದೋ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ರಿಂದ ಮೀನ್ರಾಶಿಯವರಿಗೆ ಇವತ್ತು ತುಂಬಾ ಉತ್ತಮವಾಗಿರತಕ್ಕಂತ ಫಲವೇ ಕಂಡು ಬರ್ತಾ ಇದೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸಂಖ್ಯೆ ಏಳು ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ